ಎಸ್ಬಿಐ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಕಲ್ಯಾಣ ಸಂಘ ಕಲ್ಬುರ್ಗಿ ಮತ್ತು ಬೀದರ್ ವಲಯದ ಮೊದಲ ಸಮ್ಮೇಳನದ ಆಯೋಜನೆ ಇಂದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಪುಣ್ಯತಿಥಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪುಷ್ಪ ನಮನ ಸಲ್ಲಿಕೆ ವಾರ್ಡ್ ನಂಬರ್ 19 ರಲ್ಲಿ ಬಿಜೆಪಿಗೆ ಮಹಿಳಾ ಸೇರ್ಪಡೆ ಕಾರ್ಯಕ್ರಮ ಬಿಜೆಪಿ ಹಾಲು ಉತ್ಪಾದಕರ ಪ್ರಕೋಷ್ಠ ರಾಜ್ಯ ಸಹ ಸಂಚಾಲಕ ಜನಾರ್ದನ್ ರೆಡ್ಡಿ ಅವರಿಂದ ಉದ್ಘಾಟನೆ ಹಿರಿಯ ಪತ್ರಕರ್ತರಾದ ಎಸ್ಆರ್ ಮಣ್ಣೂರ್ ಅವರಿಗೆ ಮಾತೃವಿಯೋಗ 86 ವರ್ಷ ವಯಸ್ಸಾದ ಭಾಗಿರಥಿ ಬಾಯಿ ಇಂದು ನಸುಕಿನ ಜಾವ ನಿಧನ ದೇವಲ ಗಣಗಾಪುರ ಪಿಡಿಒ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧಿಸಿ ದಲಿತ ಸಮನ್ವಯ ಸಮಿತಿಯಿಂದ ನಾಳೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಮಹಾಂತೇಶ್ವರಿ ಕಂಠಿ ಎಸ್ಬಿಐ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಕಲ್ಯಾಣ ಸಂಘದ ಕಲ್ಬುರ್ಗಿ ಮತ್ತು ಬೀದರ್ ವಲಯದ ಮೊದಲ ಸಮ್ಮೇಳನ ಜರುಗಿತು ಇಂದು ಇಡಿ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಿಯಂತ್ರಿಸುವ ಆರ್‌ಬಿಐ ಸ್ಥಾಪನೆಯಾದದ್ದು ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯಿಂದ ಎಂದು ಡಾಕ್ಟರ್ ಚಂದ್ರಶೇಖರ್ ಕಟ್ಟಿಮನಿ ಅವರು ಹೇಳಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರಿಶಿಷ್ಟ ಜಾತಿ ಮತ್ತು ಪಂಗಡ ನೌಕರರ ಕಲ್ಯಾಣ ಸಂಘ ಕಲ್ಬುರ್ಗಿ ನಗರದ ಕನ್ನಡ ಭವನದ ಬಾಪುಗೌಡ ದರ್ಶನಪುರ ರಂಗಮಂದಿರದಲ್ಲಿ ಇಂದು ಆಯೋಜಿಸಿದ ಕಲ್ಬುರ್ಗಿ ಮತ್ತು ಬೀದರ್ ವಲಯ ಸಮ್ಮೇಳನದಲ್ಲಿ ಅವರು ಡಾಕ್ಟರ್ ಅಂಬೇಡ್ಕರ್ ಚಳವಳಿಗಳು ಈ ವಿಷಯ ಕುರಿತು ಮಾತನಾಡಿದರು ಸಂಘದ ಕೇಂದ್ರ ಸಮಿತಿ ಸದಸ್ಯ ಮತ್ತು ಪ್ರಧಾನ ಕಾರ್ಯದರ್ಶಿ ಕೆಎಲ್ ಚೌಹಾಣ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಿಹೆಚ್ ಹವಾಲ್ದಾರ್ ಸ್ವಾಗತಿಸಿದರು ಮಾರುತಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಕಾರ್ಯಕ್ರಮದಲ್ಲಿ ಎಸ್ಬಿಐ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕ ಶಂಕರ್ ಪ್ರಸಾದ್ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರಶಾಂತ್ ಕುಮಾರ್ ಗೋವಿಂದ್ ರಾಜ್ ಡಾಕ್ಟರ್ ಸುರೇಶ್ ರಾಥೋಡ್ ಡಾಕ್ಟರ್ ಜಾಗೃತಿ ದೇಶಮಾನೆ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದ ಬಿಎಸ್ ಶೇಖ್ ಖಾನೆ ಪ್ರವೀಣ್ ಎ ಸಾಗರ್ ರಮೇಶ್ ಸಿಂಧೆ ಸೇರಿದಂತೆ ಸೇವಾದ ರಾಜ್ಯಾಧ್ಯಕ್ಷ ಡಿ ದೇವರಾಜ್ ಪದ್ಮಾಜಿ ರವಿಗೌಡ ಪ್ರಕಾಶ್ ರಾವ್ ಶ್ರೀಧರ್ ಮತ್ತಿತರರು ಪಾಲ್ಗೊಂಡಿದ್ದರು ಇಂದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿಯ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪುಷ್ಪ ನಮನ ಸಲ್ಲಿಸಲಾಯಿತು ಭಾರತದ ಮಾಜಿ ಪ್ರಧಾನಿಗಳಾಗಿದ್ದ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿಯ ಅಂಗವಾಗಿ ಇಂದು ಕಲ್ಬುರ್ಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು
ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ 26ನೇ ಪುಣ್ಯತಿಥಿ ಅಂಗವಾಗಿ ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಿಸಿದ್ದೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಇವತ್ತು ಆಚರಣೆ ಮಾಡಿದ್ದೇವೆ ರಾಜೀವ್ ಗಾಂಧಿಯವರು ಜನನ ಮುಂಬೈಯಲ್ಲಿ 20 ಆಗಸ್ಟ್ 44ರಲ್ಲಿ ಆಗಿತ್ತು ಅವರ ನಿಧನ 21 ಮೇ 91ರಲ್ಲಿ ಶ್ರೀ ಪಿರಂದದಲ್ಲಿ ನಿಧನರಾದರು 31 ಅಕ್ಟೋಬರ್ 84ರಿಂದ 89ರವರೆಗೆ ಭಾರತದ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಭಾರತದ ದೇಶದ 46ನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ತಮ್ಮ 44ನೇ ವಯಸ್ಸಿನಲ್ಲಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿ ಭಾರತ ದೇಶದ ಇತಿಹಾಸದಲ್ಲಿ ಅತಿ ಚಿಕ್ಕ ವಯಸ್ಸಿನ ಪ್ರಧಾನಮಂತ್ರಿ ಅಂದರು ಅದು ರಾಜೀವ್ ಗಾಂಧಿ ಅವರಿಗೆ ಸಲ್ಲುತ್ತದೆ ರಾಜೀವ್ ಗಾಂಧಿ ಅವರು ಈ ದೇಶ ಕಂಡ ಅದ್ಭುತ ಮಹಾನಾಯಕರು ಆಗಿದ್ದರು 28/1944ರಲ್ಲಿ ಅವರ ಜನ್ಮ ಆಯಿತು 21/5/91ರಂದು ಅವರು ನಿಧನ ಹೊಂದಿದರು ಸುಮಾರು 5 ವರ್ಷಗಳ ಕಾಲ ಅವರು ಪ್ರಧಾನಮಂತ್ರಿಯಾಗಿ ರಾಜ್ಯ ರಾಷ್ಟ್ರದ ಸೇವೆಯನ್ನು ಸಲ್ಲಿಸಿದರು ಪಂಚಾಯತ್ ರಾಜ್ಯ ಎಂಬ ಕಾಯ್ದೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಕ್ರಾಂತಿಕಾರಿಯಾಗಿ ಜಾರಿಯಲ್ಲಿ ತಂದು ಬಡವರು ಹಿಂದುಳಿದು ದಲಿತ ವರ್ಗದವರಿಗೆ ಅನುಕೂಲ ಆಗತಕ್ಕಂತ ರೀತಿಯಲ್ಲಿ ಪಂಚಾಯತ್ ಕಾಯ್ದೆಯನ್ನು ಅನುಷ್ಠಾನಗೊಳಿಸಿದರು ಮತ್ತು ಇವರ ಅದ್ಭುತ ಕೆಲಸಗಳನ್ನು ಕಂಡು ಮತ್ತು ತಾಯಿಯವರು ಆಗಿನ ಕಾಲದಲ್ಲಿ ಘೋಷಣೆ ಮಾಡಿದಂತ 20 ಅಂಶಗಳ ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ತರತಕ್ಕಂತ ಪ್ರಾಮಾಣಿಕವಾದ ಕೆಲಸಗಳನ್ನು ಮಾಡಿದರು ಇವಾಗ ಇಂದಿರಾ ಗಾಂಧಿಯವರು ಹಾಕಿಕೊಟ್ಟಂತ ಮಾರ್ಗ ಅವರ ಮಾರ್ಗದರ್ಶನದಲ್ಲಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡಿದರು ಮುಂದೆ ಅವರ ಮರಣೋತ್ತರದ ಸಮಯದಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ವಿತರಿಸಲಾಯಿತು ಇವತ್ತಿನ ದಿವಸ ಅವರ ಪುತ್ರರಾದಂಥ ರಾಹುಲ್ ಗಾಂಧಿಯವರು ತಂದೆಯ ಮಾರ್ಗದರ್ಶನದಲ್ಲಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮೇಯರ್ ಶರಣು ಮೋದಿ ತಿಪ್ಪಣ್ಣಪ್ಪ ಕಮಕ್ನೂರ್ ಶಿವಕುಮಾರ್ ಬಾಳಿ ಸೇರಿದಂತೆ ಇತರರಿದ್ದರು ಇಂದು ವಾರ್ಡ್ ನಂಬರ್ 19ರಲ್ಲಿ ಬಿಜೆಪಿಗೆ 50ಕ್ಕೂ ಹೆಚ್ಚು ಮಹಿಳೆಯರು ಸೇರ್ಪಡೆಯಾದರು ವಾರ್ಡ್ ನಂಬರ್ 19ರ ಪಟೇಲ್ ನಗರ್ ರಾಜೇಂದ್ರ ಕಾಲೋನಿ 2ನೇ ಹಂತದಲ್ಲಿ ಬಿಜೆಪಿ ಹಾಲು ಉತ್ಪಾದಕರ ಪ್ರಕೋಷ್ಠ ರಾಜ್ಯ ಸಹ ಸಂಚಾಲಕ ಜನಾರ್ದನ್ ರೆಡ್ಡಿ ಅವರು ಆಯೋಜಿಸಿದ ಬಿಜೆಪಿ ಮಹಿಳಾ ಸೇರ್ಪಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಿಳೆಯರಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಯಾವುದೇ ಶುರುತಿ ಇಲ್ಲದೆ 50,000 ರೂಪಾಯಿಯಿಂದ 5 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ನೀಡುವ ಯೋಜನೆ ತಂದಿದ್ದಾರೆ ಇದರ ಪ್ರಯೋಜನವನ್ನು ಎಲ್ಲಾ ಮಹಿಳೆಯರು ಪಡೆದುಕೊಳ್ಳಬೇಕು ಎಂದರು ಬಿಜೆಪಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಕೆ ಶಶಿಕಲಾ ಮಾತನಾಡಿ ಮಾಜಿ ಸಚಿವರಾದ ಜಿ ಜನಾರ್ದನ್ ರೆಡ್ಡಿ ಬಿ ಶ್ರೀರಾಮಲು ಮಾಜಿ ಶಾಸಕ ಜಿ ಸೋಮಶೇಖರ ರೆಡ್ಡಿ ಅವರು ನಗರ ಸೇರಿದಂತೆ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಬಡ ಮತ್ತು ಹಿಂದುಳಿದ ವರ್ಗದ ಮಹಿಳೆಯರಿಗೆ ಸಾಕಷ್ಟು ನೆರವು ನೀಡಿದ್ದಾರೆ ಎಂದರು ಇದೇ ವೇಳೆ ಸ್ಥಳೀಯ ಮಹಿಳಾ ಪ್ರತಿನಿಧಿಗಳಾದ ಪುಷ್ಪಲತಾ ಶಶಿಕಲಾ ರಾಧಾ ಭಾಗ್ಯಮ್ಮ ಮತ್ತು ಸುನಂದ ಅವರ ನೇತೃತ್ವದಲ್ಲಿ 50ಕ್ಕೂ ಹೆಚ್ಚು ಮಹಿಳೆಯರು ಬಿಜೆಪಿಗೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ಶ್ರೀನಿವಾಸ್ ಮೋದ್ಕರ್ ಬಿಜೆಪಿ ಮುಖಂಡರಾದ ವೀರಶೇಖರ್ ರೆಡ್ಡಿ ಮಹಿಳಾ ನಗರ ಘಟಕದ ಅಧ್ಯಕ್ಷೆ ಆನಂದೇಶ್ವರಿ ಸೇರಿದಂತೆ ಇನ್ನಿತರರು ಇದ್ದರು ಇಂದು ಹಿರಿಯ ಪತ್ರಕರ್ತರಾದ ಎಸ್ಆರ್ ಮಣ್ಣೂರ್ ಅವರ ತಾಯಿ ಭಾಗೀರಥಿ ಬಾಯಿ ಅವರು ವಿಧಿವಶರಾಗಿದ್ದು ಅವರಿಗೆ 86 ವರ್ಷ ವಯಸ್ಸಾಗಿತ್ತು ಕಲಬುರಗಿ ನಗರದ ಬ್ರಹ್ಮಪುರ್ ನಿವಾಸಿ ಭಾಗೀರಥಿ ಬಾಯಿ ರಂಗಾಚಾರ್ಯ ಅಕಮಂಚಿ ಮಣ್ಣೂರ್ ಅವರು ಇಂದು ನಸುಕಿನ ಜಾವ 4 ಗಂಟೆ ಸುಮಾರಿಗೆ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ ಭಾಗೀರಥಿ ಬಾಯಿ ಅವರಿಗೆ 86 ವರ್ಷ ವಯಸ್ಸಾಗಿತ್ತು ಬ್ರಾಹ್ಮಣ ಸಮಾಜದ ಮುಖಂಡರಾದ ನರಸಿಂಹಾಚಾರ್ಯ ಮಣ್ಣೂರ್ ಸಂಯುಕ್ತ ಕರ್ನಾಟಕದ ಕಲಬುರಗಿ ಆವೃತ್ತಿಯ ಸ್ಥಾನಿಕ ಸಂಪಾದಕರಾದ ಶ್ರೀಕಾಂತಾಚಾರ್ಯ ಮಣ್ಣೂರ್ ಹಿರಿಯ ವಿದ್ವಾಂಸರಾದ ಪಂಡಿತ್ ಗೋಪಾಲಾಚಾರ್ ಅಕಮಂಚಿ ಸೇರಿದಂತೆ 6 ಪುತ್ರರು ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಮೃತರ ಅಂತ್ಯಕ್ರಿಯೆಯು ಬ್ರಹ್ಮಪುರ್ ನ್ಯೂ ರಾಘವೇಂದ್ರ ಕಾಲೋನಿ ಬಳಿಯ ಚಿತಾಗಾರದಲ್ಲಿ ನೆರವೇರಿತು ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ